ತುಂಬ ದಿನಗಳ ಬಳಿಕ ಇದೇ ಮೊದಲ ಬಾರಿಗೆ ವಿಜಯ್ ರಾಘವೇಂದ್ರ ಅವರೊಟ್ಟಿಗೆ ತಂದೆ ಚಿನ್ನೇಗೌಡರು ಸಿನಿಮಾ ವೀಕ್ಷಣೆ ಮಾಡಿದ್ದು, ವಿಜಯ್ ರಾಘವೇಂದ್ರ ಅವರ ಒಂದು ಸಿನಿಮಾನೇ ಇಡೀ ಕುಟುಂಬಸ್ಥರು ಸಿನಿಮಾ ನೋಡಿದ್ದಾರೆ. ಕದ್ದ ಚಿತ್ರ ಅಂತ ಲಾಸ್ಟ್ ಸೀಟ್ನಲ್ಲಿ ಕೂತ್ಕೊಂಡು ವಿಜಯ್ ರಾಘವೇಂದ್ರ ಪಕ್ಕದಲ್ಲಿ ಸಿನಿಮಾ ನೋಡಿದ್ದಾರೆ. ಸ್ಪಂದನಾ ಬಿಟ್ಟೋದಾಗಿಂದಲೂ ಕೂಡ ಮುಖಕ್ಕೆ ಮುಖ ಕೊಟ್ಟು ವಿಚಾರಾಗು ಮಾತನಾಡೋ ಇಲ್ವಂತೆ. ತಂದೆಯನ್ನು ನೋಡುತ್ತಾ ಭಾಳಷ್ಟು ಕಣ್ಣೀರು ಹಾಕ್ಬಿಡ್ತಾರಂತೆ. ಅದಕ್ಕೋಸ್ಕರ ಕಂಟ್ರೋಲ್ ಮಾಡಿಕೊಂಡು ತಂದೆಯನ್ನು ನೋಡೋದೇ ಭಾಳಷ್ಟು ದಿನಗಳಾಗ್ಬಿಟ್ಟಿತ್ತು. ಮುಖಕ್ಕೆ ಮುಖ ಕೊಟ್ಟು ಮಾತನಾಡಿಸ್ತಾನೆ ಇರಲಿಲ್ಲ. ಆದರೆ ಸಿನಿಮಾ ರಿಲೀಸ್ ಆಯ್ತಲ್ಲ, ತಂದೆಯನ್ನು ಸಿನಿಮಾ ತೋರಿಸೋಕ್ಕೆ ಕರ್ಕೊಂಡ್ಬಂದಿದ್ದಾರೆ. ತಂದೆ ಜೊತೆ ಕೂತು ಸಿನಿಮಾ ನೋಡಿದ್ದಾರೆ. ಅಲ್ಲಿಯೇ ಭಾಳಷ್ಟು ತಬ್ಬಿ ಕಣ್ಣೀರು ಹಾಕ್ತಾರೆ. ಫಸ್ಟ್ ಟೈಮ್ ಚಿನ್ನೇಗೌಡರು ಇಲ್ಲಿ ತನಕ ಎಲ್ಲಿಯೂ ಕೂಡ ನೀವು ಕಣ್ಣೀರು ಹಾಕಿರೋದನ್ನು ನೋಡೇ ಇಲ್ಲ. ಆರಂಭದಿಂದಲೂ ಕೂಡ ಅಷ್ಟೇ, ಮೈಕ್ ಹಿಡಿದು ಮಾತನಾಡುವಂಥ ಟೈಮ್ನಲ್ಲೂ ಕೂಡ ಅಷ್ಟೇ, ಸ್ವಲ್ಪ ಮಟ್ಟಿಗೆ ಬೇಸರಾಗಿದ್ರು ಅಷ್ಟೇ. ಆದರೆ ದೊಡ್ಡ ರೀತಿಯಲ್ಲಿ ಕಣ್ಣೀರು ಹಾಕೋದೇನು ಕೂಡ ಮಾಡಿರಲಿಲ್ಲ. ಭಾಳಷ್ಟು ತಡೆದುಕೊಂಡಿದ್ರು ಮಗನಿಗೋಸ್ಕರ, ಮಗ ಇಲ್ಲಿ ಕುಗ್ಗಿ ಹೋಗ್ಬಿಡ್ತಾನೆ ಅಂತ. ಮಗ ಮತ್ತು ಮೊಮ್ಮಗನ ಮುಖ ನೋಡಿಕೊಂಡು ಭಾಳಷ್ಟು ಮನನೊಂದಿದ್ದಾರೆ ವಿಜಯ ರಾಘವೇಂದ್ರ ಅವರ ತಂದೆ. ಒಂದು ಜೀವ ಹೋಯ್ತು, ಇನ್ನೊಂದು ಜೀವ ಇದೆ, ಅದನ್ನಾದರೂ ಕರೆಕ್ಟಾಗಿ ನೋಡ್ಕೋಬೇಕು ಅಂತ ಚಿನ್ನೇಗೌಡರು ಕೂಡ ಒಂದು ಮಾಧ್ಯಮದಲ್ಲಿ ತಿಳಿಸಿದ್ರು. ಸಿನಿಮಾವನ್ನು ನೋಡುತ್ತಾ ಭಾಳಷ್ಟು ಕಂಬನಿ ಮಿಡಿಯುತ್ತಾರೆ. ಸಿನಿಮಾದ ಆರಂಭದಲ್ಲಿ ಸ್ಪಂದನ ಫೋಟೋ ಕೂಡ ಬರುತ್ತೆ, ಭಾವಪೂರ್ವಕ ಶ್ರದ್ಧಾಂಜಲಿ ಅಂತ. ಆ ಒಂದು ಟೈಮ್ನಲ್ಲಿ ಕೂಡ ಕಣ್ಣೀರು ಹಾಕ್ತಾರೆ. ಥಿಯೇಟರ್ನಲ್ಲಿಯೇ ವಿಜಯ್ ರಾಘವನ ತಬ್ಬಿ ಕಣ್ಣೀರು ಹಾಕ್ತಾರೆ. ಮನದಾಳದ ಮಾತುಗಳನ್ನು ಶೇರ್ ಮಾಡ್ಕೋತಾರೆ. ತಲೆಗೆಡ್ಸ್ಕೊಬೇಡ, ನಾವೆಲ್ಲ ಇದ್ದೀವಿ, ಧೈರ್ಯವಾಗಿರುವಂತೆಲ್ಲ ವಿಜಯ್ ರಾಘವಗೆ ಧೈರ್ಯವನ್ನು ತುಂಬುತ್ತಾರೆ. ಪಾಪ ವಿಜಯ್ ರಾಘವೇಂದ್ರ ಕೂಡ ಭಾಳಷ್ಟು ಕಣ್ಣೀರು ಆಗ್ತಾರೆ. ಸೊ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟಿದ್ರು, ತಂದೆಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡೇ ಇರಲಿಲ್ವಂತೆ, ಮಾತನಾಡಿಸೇ ಇರಲಿಲ್ವಂತೆ. ವಿಜಯ್ ರಾಘವ್ ಕೂಡ ತಮ್ಮ ಮನಸ್ಸಿನೊಳಗಡಿದಂಥ ನೋವು ಕಣ್ಣೀರೆಲ್ಲವನ್ನು ಕೂಡ ಹೊರ ಹಾಕ್ತಾರೆ, ಗಟ್ಟಿಯಾಗಿ ತಪ್ಪಿಕೊಳ್ತಾರೆ, ಕಣ್ಣೀರು ಹಾಕ್ತಾರೆ ಥಿಯೇಟರ್ನಲ್ಲೇ. ತಂದೆಯ ಜೊತೆ ಸಿನಿಮಾ ನೋಡ್ತಾರೆ, ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ತಂದೆ ಕೂಡ ಮಾತನಾಡ್ತಾರೆ. ಅದ್ಭುತವಾದಂಥ ಸಿನಿಮಾ ಮಾಡಿದ್ಯಪ್ಪ, ಚೆನ್ನಾಗಿದೆ ಸಿನಿಮಾ, ಸ್ಪಂದನ ಇಷ್ಟಪಟ್ಟಂಥ ಸಿನಿಮಾ ಅಕ್ಕಿ ನೋಡೋಕ್ಕಾಗಲಿಲ್ವಲ್ಲ ಅಂತ ಕೂಡ ಬೇಸರ ಮಾಡ್ಕೋತಾರೆ ಹೆಚ್ಚಿನ ಗೌಡರು. ಒಟ್ಟಿನಲ್ಲಿ ಸಿನಿಮಾ ಸಕ್ಸಸ್ ಕಂಡಿದೆ, ಪ್ರತಿಯೊಬ್ಬರಿಗೂ ಕೂಡ ಖುಷಿಯಾಗಿದೆ, ಅದೊಂದು ಮುಖ್ಯವಾದ ವಿಚಾರ. ನೀವು ಕೂಡ ಕದ ಚಿತ್ರ ಸಿನಿಮಾ ನೋಡಿದ್ರ, ನೋಡಿಲ್ಲ ಅಂದರೆ ಥಿಯೇಟರ್ಗೆ ಹೋಗಿ ನೋಡಿ, ಆದಷ್ಟು ಬೇಗ ಟಿ ವಿಲಿ ಕೂಡ ಸಿನಿಮಾ ಬರುತ್ತೆ. ಸಿನಿಮಾಗೆ ಆಲ್ದೆ ಬೆಸ್ಟ್ ಅಂತ ನೀವು ಕೂಡ ತಪ್ಪದೆ ವಿಶ್ ಮಾಡಿ. ಮುಂದಿನ ಸಿನಿಮಾಗಳ ಆಫರ್ಸ್ಗಳು ಕೂಡ ವಿಜಯ್ ರಾಘವೇಂದ್ರ ಅವರಿಗೆ ಸಿಕ್ಕುತ್ತಿದೆ, ಅದಕ್ಕೂ ಕೂಡ ತಪ್ಪದೇ ಅವರಿಗೆ ವಿಶ್ವಾಸನ ತಿಳಿಸಿ. ಬೆಸ್ಟ್ ಆಫ್ ಲಕ್ ಅಂತ.